ಅಲ್ಲಿಗೆ ಏನು ಹೇಳಿದ್ರೆ ಅದನ್ನೆಲ್ಲ ನಾವು ಕೇಳ್ಬೇಕಾ ಎಪ್ಪತ್ತು ವರ್ಷಗಳಿಂದ ಕೇಳಿರೋದು ಸಾಕಾಗಿಲ್ವಾ ನಾವು ಇವತ್ತು ಏನು ಜಾತಿ ಗಣತಿಯ ವರದಿ ಬಗ್ಗೆ ಆ ಒಂದು ಜವಾಬ್ದಾರಿ ಒಪ್ಸ್ಕೋ ವಹಿಸಿರ್ತಕ್ಕಂಥ ಅಧ್ಯಕ್ಷರೋಗಿ ಸಾಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರಿಗೆ ಜಾತಿ ಗಣತಿ ವರದಿಯನ್ನ ಒಪ್ಸಿದ್ದಾರೆ ಈ ಜಾತಿ ಗಣತಿ ವರದಿ ಒಪ್ಸಕ್ಕಿಂತ ಮುಂಚೆ ಮತ್ತೆ ಒಪ್ಸಿದ ನಂತರನೂ ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಆ ಚರ್ಚೆ ಯಾಕಾಗ್ತಾ ಇದೆ ಅಂತಕ್ಕಂಥದ್ದೇ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಕೂಸುಟ್ಟಕ್ಕೆ ಮೊದಲೇ ಕುಲಾಯಿ ತೊಡುವುದರು ಅಂತ ಇವತ್ತು ಜಾತಿ ಗಣತಿ ವರದಿ ಇನ್ನೂ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅದರಲ್ಲಿ ಯಾವ್ಯಾವ ಜಾತಿಗಳ ಜನಸಂಖ್ಯೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿ ಆಗ್ಲಿ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಕ್ ಮೊದಲೇ ಈ ರೀತಿ ಸಮಾಜದಲ್ಲಿ ಯಾರೇ ಆಗ್ಲಿ ಒಂದು ವೈಭವೀಕರಿಸಿ ಎಲ್ಲಾ ರೀತಿಯಲ್ಲೂ ಕೂಡ ತೇಜವದೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ ಸಂಗತಿ ಯಾಕೆ ಈ ರೀತಿ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳು ಕಳೀತಾ ಇದೆ ಇವತ್ತುವರೆಗುನೂ ಕೂಡ ಹಿಂದುಳಿದಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಯಾರನ್ನೂ ಕೂಡ ಅಥವಾ ದಲಿತರು ಮುಖ್ಯವಾಗಿ ದಲಿತರು ಇವತ್ತು ಎಸ್ ಸಿ ಎಸ್ ಟಿಗಳು ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿಗಳಾಗಕ್ಕಾಗಿಲ್ಲ ಯಾವುದೇ ಪಕ್ಷಗಳಲ್ಲಾಗಲಿ ಇವತ್ತು ಎಲ್ಲ ಈ ಎಸ್ ಸಿ ಎಸ್ ಟಿ ವರ್ಗದವ್ರನ್ನ ಮತ್ತೆ ಇನ್ನು ತುಳಿತಕ್ಕಾಗಿರ್ತಕ್ಕಂಥ ವರ್ಗಗಳು ಇನ್ನೂ ಇದ್ದಾವೆ ಇವು ಬಿಟ್ಟು ಇವತ್ತು ಅವ್ರನ್ನ ನೀವು ಮತ ಬಳಕೆಯಾಗಿ ಮಳಕು ಸುಮಾರು ಎಪ್ಪತ್ತು ವರ್ಷಗಳಿಂದ ಮತಗಳ ನೀವು ಅಧಿಕಾರ ಅನುಭವಿಸ್ಕೊಂಡು ನೀವು ಉನ್ನತ ಹುದ್ದೆಗಳಿಗೆ ಹೋಗಿದ್ದೀರಿ ಅದು ಸರ್ಕಾರದಲ್ಲಾಗ್ಬೋದು ಸರ್ಕಾರ ಮಟ್ಟದಲ್ಲಿ ಆಗ್ಬೋದು ಇನ್ನೊಂದ್ರಲ್ಲಾಗ್ಬೋದು ನೀವು ಹೋಗಿದ್ದೀರ ಹೊರ್ತು ಆದ್ರೆ ಇವತ್ತು ಕೆಳವರ್ಗಗಳಿಗೆ ವರ್ಗಗಳಿಗೆ ಯಾವುದೇ ರೀತಿಯಾದಂತ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇವ್ರಿಗೆ ಸಿಗೋದು ಯಾವಾಗ ಅಥವಾ ನಿಮ್ಗೆ ಏನಾದ್ರು ಈ ಜಾತಿ ಗಣತಿ ವರದಿ ಈಗ ಬಿಡುಗಡೆ ಆದ್ರೆ ನಿಮ್ಗೆ ಹೊಟ್ಟೆ ಉರಿ ಅಥವಾ ರಾಜಕೀಯವಾಗಿ ಅಥವಾ ಇನ್ನೊಂದು ನಮ್ಗೆಲ್ಲನು ಕೂಡ ದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಒಂದು ಭಯ ನಿಮ್ಗೆ ಏನಾದ್ರೂ ಕಾಡ್ತಾ ಇದೆಯಾ ಅದನ್ನ ತಾವು ಅರ್ತ್ಕೋಬೇಕು ಅಂತ ಹೇಳ್ಬಿಟ್ಟು ಭಯ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಇದನ್ನ ತೇಜೋವದೆ ಮಾಡ್ತಾ ಇದೀರಿ ಇವತ್ತು ಯಾವುದೇ ಬೇರೆ ವರ್ಗಗಳು ಇವಾಗ ತುಳಿತಕ್ಕಾಗಿರ್ತಕ್ಕಂಥ ವರ್ಗಗಳು ಹಿಂದುಳಿದ ವರ್ಗಗಳು ಯಾರುನೂ ಕೂಡ ಇದನ್ನ ಈ ಜಾತಿ ಗಣತಿ ವರದಿಯನ್ನ ವಿರೋಧ ಮಾಡಿಲ್ಲ ಇವತ್ತು ಜಾತಿ ಗಣತಿ ವರದಿಯನ್ನ ಯಾರು ವಿರೋಧ ಮಾಡ್ತಾ ಇದಾರೆ ಅಂದ್ರೆ ಯಾರು ಹೆಚ್ಚಿನ ಬಾರಿ ಮುಖ್ಯಮಂತ್ರಿಗಳು ನೀವೇ ಆಗಿದ್ದೀರಿ ನೀವೇ ಅಧಿಕಾರಿಗಳು ಅನುಭವಿಸಿದಿರಿ ನೀವು ಮಾತ್ರ ಇದನ್ನ ವಿರೋಧ ಮಾಡ್ತಾ ಇದ್ದೀರಾ ಅಲ್ಲಿಗೆ ನೀವೇನ್ ಹೇಳಿದ್ರೆ ಅದನ್ನೆಲ್ಲ ನಾವು ಕೇಳ್ಬೇಕಾ ಎಪ್ಪತ್ತು ವರ್ಷಗಳಿಂದ ಕೇಳಿರೋದು ಸಾಕಾಗಿಲ್ವ ನಾವು ಹಾಗಾಗಿ ದಯವಿಟ್ಟು ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿತವಾಗಿ ಬದುಕ್ತಾ ಇದ್ದೀವಿ ಸಂವಿಧಾನ ಇದೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರತಿಯೊಂದನ್ನು ಕೂಡ ನಡೆಯುತ್ತೆ ಮತ್ತೆ ಇನ್ನೊಂದು ನೀವೇನ್ ಹೇಳ್ತಾ ಇದ್ದೀರಿ ನಮ್ಮ ಮನೆಗಳಿಗೆ ಜಾತಿ ಗಣತಿ ವರದಿ ಮಾಡೋದಕ್ಕೆ ಬಂದೇ ಇಲ್ಲ ಅಂತ ಬಿಟ್ಟು ಹೇಳ್ತಾ ಇದ್ರಿ ರೀ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಜಾತಿ ಗಣತಿ ವರದಿ ಇವ ನಿನ್ನೆ ಮೊನ್ನೆ ಬಂದೋ ಅಥವಾ ತಿಂಗಳಲ್ಲಿ ಬಂದೋ ಮಾಡಿರ್ತಕ್ಕಂಥದ್ದಲ್ಲ ಇದು ಕಳೆದ ಆರು ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಜಾತಿ ಗಣತಿ ವರದಿ ಅವತ್ತು ಆಶಾ ಕಾರ್ಯಕರ್ತರಾಗ್ಬೋದು ಅಂಗನವಾಡಿಯವರಾಗ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಆ ಲೊಕೇಶನ್ ಟೀಚರ್ಸ್ ಆಗಿರ್ಬೋದು ಪ್ರತಿ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಯಾವ ವರ್ಗ ಯಾವ ಧರ್ಮ ಯಾವ ಜಾತಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಗೊಂಡಿದ್ದಾರೆ ನನಗೆ ಆರು ವರ್ಷಗಳ ಹಿಂದೆ ನನ್ನ ಮನೆಗೆ ಬಂದಿರತಕ್ಕಂಥ ಒಂದು ಸ್ಪಷ್ಟವಾದಂಥ ಉದಾಹರಣೆ ನಾನೇ ಬಂದು ತಗೊಂಡೋಗಿದ್ದಾರೆ ನಾನೇ ಕೇಳಿದ್ದೀನಿ ರೀ ಏನಕ್ಕೆ ರೀ ಎಲ್ಲ ಕೇಳ್ತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು ಇಲ್ಲ ಸರ್ ಈ ಥರ ವರದಿ ಬೇಕು ಅಂತ ಅಂತೇಳಿ ಇದರ ಸ್ಪಷ್ಟ ಮಾಹಿತಿ ನಿಮಗೆ ಅಂಗನವಾಡಿ ಅಥವಾ ಸ್ಥಳೀಯವಾಗಿ ಶಾಲೆಯಲ್ಲಿ ಮಾಡಿರತಕ್ಕಂತ ವರದಿ ಇರುತ್ತೆ ದಯವಿಟ್ಟು ರಾಜ್ಯದ ನಾಯಕರಾಗ್ಬೋದು ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಯಾರೇ ಆಗ್ಬೋದು ಅಲ್ಲಿ ಆಗಿದೆಯೇ ಇಲ್ವಾ ಅಂತೇಳ್ಬಿಟ್ಟು ನೀವು ತಿಳ್ಕೊಬೇಕೇ ಹೊರತು ಇದನ್ನ ವರದಿನೇ ಆಗಿಲ್ಲ ಇದು ಬಂದು ಇದು ಯಾವುದೇ ರೀತಿ ಸಮೀಕ್ಷೆನೇ ಮಾಡಿಲ್ಲ ನಮ್ಮ ಜನಾಂಗಕ್ಕೆ ಮಾಡಿಲ್ಲ ನಮ್ಮ ಜನಾಂಗಕ್ಕೆ ಮಾಡಿಲ್ಲ ಅಂತ ಹೇಳ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಅರ್ಥ ಅಲ್ಲ